ಆರ್ ಎಸ್ ಎಸ್ ಕಾರ್ಯಕರ್ತ ರುದ್ರೇಶ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಸುದ್ದಿಯನ್ನ ಇವತ್ತು ಮಧ್ಯಾಹ್ನ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು ಸಂಜೆ ಅಷ್ಟೊತ್ತಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಆ ಸುದ್ದಿಯನ್ನು ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಹನೀಫ್ ಖಾನ್ ಕೊಡಾಜೆ ಅವರಿಗೆ ಹೋಗ್ತಾ ಇದ್ದೀನಿ ಹನೀಫ್ ಖಾನ್ ಅವರೇ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ನರೇಂದ್ರ ಮೋದಿ ಅವರನ್ನ ನೇರವಾಗಿ ಆರೋಪಿಯನ್ನಾಗಿ ಮಾಡಲಾಗುತ್ತೆ ಆದರೆ ಇಲ್ಲಿ ಎಸ್ ಡಿ ಪಿ ಐ ಪಕ್ಷದ ಕಾರ್ಯಕರ್ತರು ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ ಅನ್ನೋದು ಖಚಿತವಾದ ನಂತರ ಕೂಡ ಇದರ ಒಂದು ಹೊಣೆಯನ್ನ ಯಾರ ಮೇಲೂ ಹೊತ್ಕೊಳ್ಳೋದಕ್ಕೆ ತಯಾರಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ನೇಣಗೆ ಹಾಕಲಿ ಹಾಗಾದ್ರೆ ಸಂಘಟನೆ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ವಾ ಖಚಿತಗೊಂಡಿಲ್ಲ ಅಲ್ಲ ಎಲ್ಲಿ ಖಚಿತಗೊಂಡಿದೆ ಸರ್ ಖಚಿತಗೊಂಡಿಲ್ಲ ಅಲ್ಲ ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ತಾವು ಹೇಳೋದು ಖಚಿತಗೊಳ್ಳೋದು ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದು ಅಂತ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದು ಒಂದು ವಿಷಯ ಹೇಳ್ತೀನಿ ನಾನು ಬಹಳಷ್ಟು ಕೇಸುಗಳಲ್ಲಿ ಈಗ ನೋಡಿ ಉದಾಹರಣೆಗೆ ನಾನು ನನ್ನ ಪ್ರಶ್ನೆ ಉತ್ತರ ಕೊಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಪ್ಲೀಸ್ ಪ್ಲೀಸ್ ಖಚಿತಗೊಳ್ಳೋದು ನ್ಯಾಯಾಲಯದಲ್ಲಿ ಪೊಲೀಸರಾದ್ರೂ ಖಚಿತಗೊಳಿಸಲಿ ಎಸ್ ಡಿ ಪಿ ಅವ್ರ ಈಗ ನೋಡಿ ಸ್ವಾಮಿ ಈ ಸಾರಿ ನೀವು ಈ ದೇಶದಲ್ಲಿ ಸುಮಾರು ಎರಡು ಲಕ್ಷದಷ್ಟು ಮುಸಲ್ಮಾನರನ್ನು ಬೇರೆ ಬೇರೆ ಕೇಸಲ್ಲಿ ಯು ಎ ಪಿ ಹಾಕಿ ಒಳಗಡೆ ಇದ್ದಾರೆ ಅದು ನಿಮಗೆ ಗೊತ್ತಿರ್ಬೋದು ಮಧ್ಯಪ್ರದೇಶದ ರಿಟೈರ್ಡ್ ಡಿಜಿಪಿ ಅವರು ಹಾಗಾದ್ರೆ ಹೇಳ್ರಿ ಇವರ ಅમાಯಕರು ಅಂತ ಅದು ಈ ದೇಶದಲ್ಲಿ ಹಾಗಾದ್ರೆ ಹೇಳಿ ಇವರ ಅમાಯಕರು ಅಂತ ಅದು ಈ ದೇಶದಲ್ಲಿ ಚರ್ಚೆ ಹಾಗಾದ್ರೆ ಇವರ ಅಮಾಯಕರು ಅಂತ ಹೇಳಿ ಅમાಯಕರು ಅಂತ ಈಗ ಬಂದಿತರ ಆದಂತವರು ನಾನು ಅમાಯಕರು ಅಂತ ಹೇಳ್ತಾ ಇಲ್ಲ ಅಮಾಯಕ ಅಮಾಯಕರು ಯಾರು ಯಾರು ಆರೋಪಿಗಳು ಯಾರು ಎಂಬುದನ್ನು ಮಾಡುವದು ಕೋರ್ಟ್ ಆಗಿದೆ ನಾವು ಹೇಳ್ತಲ್ಲ ನಾನು ಆ ಮುತಾಲಿಕಾ ಲಕ್ಷ ಜನ ಒಳಗಡೆ 2 ಲಕ್ಷ ಜನ ಬೇರೆ ಬೇರೆ ಮುಖ್ಯವಾಗಿ ಎರಡು ಲಕ್ಷ ಜನ ಬೇರೆ ಬೇರೆ ಜೈಲುಗಳಿದ್ದಾಗ ಜೈಲುಗಳಲ್ಲಿದ್ದಾಗ ಅದು ಆ ಆ ನಿರ್ಧಾರವನ್ನು ಕೋರ್ಟ್ ಮಾಡುತ್ತೆ ಹೌದು ಮತ್ತೆ ನಾನು ಇಡ್ತಾ ಇರುವುದು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಅದು ಈಗ ಇದ್ದಾರೆ ಆ ವಿಷಯದಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ತಪ್ಪದಸ್ಥರು ಯಾರು ಆರೋಪಿಗಳಿದ್ದಾರೆ ಯಾರು ನಿರೂಪರಾಧಿಗಳಿದ್ದಾರೆ ಎಂಬುದನ್ನು ಕೋರ್ಟ್ ತೀರ್ಮಾನ ಮಾಡ್ತಾರೆ ಅದೇ ರೀತಿ ಈ ಕೇಸ್ಗಳಲ್ಲಿಯೂ ಕೂಡ ಹಾಗೆ ಈಗ ಆರೋಪಿಗಳನ್ನು ಇಡ್ದಿದ್ದಾರೆ ಅಂತ ಹೇಳಿ ಪೊಲೀಸ್ ಅವರು ಹೇಳಿದ್ದಾರೆ ಎಲ್ಲಿಯೂ ಪೊಲೀಸ್ ಅವರು ಎಸ್ ಟಿ ಪಿ ಯ ಕಾರ್ಯಕರ್ತರು ಅಂತ ಹೇಳಿಲ್ಲ ತಾವು ಯಾಕೆ ಸುಮ್ಮನೆ ಆದರೆ ಒಂದು ರಾಜ್ಯಕ್ಕೆ ಪಕ್ಷದ ಮೇಲೆ ಕಾಣೆ ಕಟ್ತಾ ಇದ್ದೀರಾ ಮತ್ತು ದಲಿತರು ಬೆಳೆಯುವುದು ಯಾರು

ನೀವು ಕೊಡುವುದು ಅಲ್ಲ ನೀವು ಕೊಡುದು ಯಾಕೆ ನಾನೀಗ ಬೇಕಾದಷ್ಟು ಮರಡುಗಳು ನಡೆದಿದೆ ಅದೆಲ್ಲ ಬಿಜೆಪಿ ಕಾರ್ಯಕರ್ತರಂತೇಳಿ ನಾನು ಮಾಡಿದ್ರೆ ನೀವೇನು ಮಾಡ್ತೀರಿ ಅಂತ ನಾನು ಕೇಳಿದ ಅರ್ಥ ಇಲ್ಲ ಅರ್ಥ ಇಲ್ಲ ನೀವು ಕೊಡುವ ರೀತಿಯಲ್ಲಿ ಕೊಡ್ಲಿ ನೀವು ನೀವು ಪೊಲೀಸ್ ಪೊಲೀಸರು ನಿಮಗೆ ಪೊಲೀಸರ ಬಾಯಲ್ಲಿ ನೀವು ರಾಜಕೀಯ ಪಕ್ಷಗಳ ಹೆಸರುಗಳನ್ನ ಮತ್ತು ಧಾರ್ಮಿಕ ಸಂಘಟನೆಯ ಹೆಸರುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದೀರಿ ತಾವು ಅಲ್ಲ ಇಲ್ಲ ಅದ ಅದಕ್ಕೆ ಇಷ್ಟ ಯಾವುದೇ ಒಂದು ಒಂದು ವ್ಯಕ್ತಿ ಮಾಡುವಂತ ಒಂದು ಯಾವುದೇ ಆಗ್ಲಿ ಅದು ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಎಸ್ ಟಿ ಪಿ ಅವರಾಗ್ಲಿ ಒಬ್ಬ ವ್ಯಕ್ತಿ ಯಾವ್ದಾದ್ರು ಕೈಮಲ್ಲಿ ಸಿಕ್ಕಿದ ಅಂತ ಕೂಡಲೇ ಅದನ್ನು ಯಾವುದೇ ಪಕ್ಷದ ಮೇಲೆ ಅವರ ಹಣೆಗೆ ಹಾಕ್ಬಾರ್ದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಸಾವು ಯಾರದೇ ಆದ್ರೂ ಸಾವೇ ಅನ್ನುವಂತಹ ಮಾತನ್ನ ಹೇಳುವಂತ ನೀವು ಬೇರೆ ಸಾವಿಗೆ ಪ್ರತಿಕ್ರಿಯಿಸಿದ ರೀತಿಯಲ್ಲೇ ಈ ಸಾವಿಗೂ ಕೂಡ ಪ್ರತಿಕ್ರಿಯಿಸ್ತೀರಾ ನಿಮಗೆ ಹಿಂದೆ ಏನು ಚರ್ಚೆ ನಡೀತು ಫೋನ್ ಕಟ್ಟಾಗಿತ್ತು ಆದರೆ ನೋಡಿ ನೀವು ನಿಮ್ಮ ನಾನು ಯಾವುದೇ ಧರ್ಮದ ಯಾವುದೇ ಕೊಲೆಯನ್ನು ಯಾವುದೇ ಮನುಷ್ಯರು ಕೊಲೆಯನ್ನು ನಾವು ಸಹಿಸೋದಿಲ್ಲ ಮತ್ತು ನಮ್ಮ ಅದನ್ನು ಬಯಸೋದಿಲ್ಲ ಆ ಥರ ಕೊಲೆಗಳಿಂದ ರಕ್ತಪಾತದಿಂದ ಸಮಾಜವನ್ನು ಆರೋಗ್ಯಕರ ಸಮಾಜ ಕಟ್ಟಕ್ಕೆ ಆಗಲ್ಲ ಅನ್ನೋದು ನಾವು ನಂಬಿದ ತತ್ವ ಸಿದ್ಧಾಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರನ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ತಮ್ಮಿಂದ ತುಂಬ ನಿರೀಕ್ಷಿತವಾದಂಥ ಪ್ರತಿಕ್ರಿಯೆಯೇ ಎಸ್ ಕೊನೆ ನಿಮಿಷ ಅಜಿತ್ ಅವರೇ ಕಳೆದ ವರ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಒಂದು ಸಾವಿರದ ಆರುನೂರು ಜನ ಕೆ ಎಫ್ ಡಿ ಮತ್ತು ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರುಗಳ ಮೇಲೆ ಇದ್ದಂಥ ಕೇಸ್ಗಳನ್ನು ಪೊಲೀಸರು ಬೇಡ ಅಂದರೂ ಕೂಡ ರಾಜಕೀಯ ಕಾರಣಕ್ಕೋಸ್ಕರ ಆ ಕೇಸ್ಗಳನ್ನು ವಿಡ್ರಾ ಮಾಡಿದ್ರು ಅದ್ರ ಪರಿಣಾಮ ನಾವು ಇವತ್ತು ಒಬ್ಬ ಕುಟ್ಟಪ್ಪನ ಹತ್ಯೆ ನೋಡ್ತಾ ಇದ್ದೀವಿ ಒಬ್ಬ ಪ್ರಶಾಂತ್ ಪೂಜಾರಿಯ ಹತ್ಯೆ ನೋಡ್ತಾ ಇದ್ದೀವಿ ಒಬ್ಬ ಇವತ್ತು ರುದ್ರೇಶನ ಹತ್ಯೆ ನಾವು ನೋಡ್ತಾ ಇದ್ದೀವಿ ನಾವು ಒಂದೇ ಒಂದು ಮಾತನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರದ ಕೈ ಮೇಲೆ ರುದ್ರೇಶ ಮತ್ತು ಇನ್ನೊಂದು ಇನ್ ಹಲವಾರು ಜನ ಹಿಂದೂ ಕಾರ್ಯಕರ್ತರ ರಕ್ತ ಮತ್ತು ಅದರ ಒಂದು ಜವಾಬ್ದಾರಿ ಅವರ ಎಲ್ಲರ ತಲೆ ಮೇಲಿದೆ ಇಫ್ ಯು ಆರ್ ಥಿಂಕಿಂಗ್ ದಟ್ ಹಿಂದೂ ಲೈಫ್ಸ್ ಆರ್ ಚೀಪ್ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂದೂ ಸಮಾಜ ನಿಮಗೆ ಪಾಠ ಕಲಿಸುತ್ತೆ ಎಸ್ ಧನ್ಯವಾದ ಎಲ್ಲ ಗಣ್ಯರ ಅತಿಥಿಗಳಿಗೂ ಧನ್ಯವಾದ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್